ಇದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಬಾಯಾರು ಗ್ರಾಮದ ಕಣಿಹಿತ್ತಿಲು ಶ್ರೀ ಮಲರಾಯಿ ಧೂಮಾವತಿ ಪರಿವಾರ ದೇವಸ್ಥಾನ. ಅನಾದಿ ಕಾಲದ ವಿಟ್ಲ ಸೀಮೆಗೊಳಪಟ್ಟ ರಾಜರ ಆಳ್ವಿಕೆಯ ಕಾಲದಿಂದಲೇ ಬಿಲ್ಲವ ಜನಾಂಗದ ಬಂಗೇರ ಬಳಿಯ ತರವಾಡಿಗೆ ಒಳಪಟ್ಟ ಈ ದೈವಸ್ಥಾನದಲ್ಲಿ ದೈವ ಆರಾಧನೆ ಪರ್ವಗಳಲ್ಲದೆ ಸತ್ಯಚಾವಡಿಯಲ್ಲಿ ನ್ಯಾಯನೀತಿ ತೀರ್ಮಾನಗಳು ನಡೆಯುತ್ತಿದ್ದವು ಎಂಬುದು ಗತ ಇತಿಹಾಸವಾಗಿದೆ. ವಿಟ್ಲ ಸೀಮೆಗೆ ಒಳಪಟ್ಟಂತಹ ಬಾಯಾರು ಗ್ರಾಮದ ಕಣ್ಣಿಹಿತ್ತಿಲು ತರವಾಡು ಸುಮಾರು 17 ವರ್ಷಗಳ ಮೊದಲು ಈ ಒಂದು ತರವಾಡು ಮಲರಾಯ ಹಾಗೂ ಪಂಜುರ್ಲಿ ನಾಗಪರಿವಾರ ದೇವರ ಪ್ರತಿಷ್ಠೆಯ ಮೂಲಕ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿತ್ತು. ಇವತ್ತು ಪುನಃ ಸತ್ಯಚಾವಡಿ ಹಾಗೂ ತರವಾಡು ಮನೆಯ ಮಂಗೇರ ತರವಾಡು ಮನೆಯ ಒಂದು ಉದ್ಘಾಟನೆ ಹಾಗೂ ಈ ಪರಿವಾರ ದೈವಗಳ ಪ್ರತಿಷ್ಠಾ ಕಾರ್ಯಕ್ರಮಗಳು 21/4/2024 ನಡೀಲಿಕ್ಕಿದೆ. ಸುಮಾರು ವರ್ಷದಿಂದ ನಮ್ಮ ಹಿರಿಯಕ್ಕಳು ಆರಾಧನೆ ಮಾಡ್ತೀನಿ ಬರ್ತೀನಂಚಿನ ಮಲರಾಯ ಧೂಮಾವತಿ ನಾಗ ಪರಿವಾರ ದೈವ ಸಾನ್ನಿಧ್ಯ ಸುಮಾರು ವರ್ಷದಿಂದ ಪ್ರತಿ ವರ್ಷಲ ದೈವ ಆರಾಧನೆ ಮಾಡ್ತೀನಿ ಬರ್ತೊಂದಿತ್ತ. ಈ ಪೊರ್ತುಡು ನಮಗೆ ಪ್ರಶ್ನೆ ಚಿಂತೆ ನಡೀತೀರಿ ನಂಚೇನೆ ಹಿರಿಯಕ್ಕಳು ಆರಾಧನೆ ಮಾಡ್ತೀನಿ ಇಪ್ಪಣ ಪೊರ್ತುಡು ಸತ್ಯ ಚಾವಡಿ ಎಂಬನ್ಪುಣ ಇಂಜಿತ್ತಿಂಡಿಗೆ ಆ ಸತ್ಯ ಚಾವಡಿಡು ದುಂಬುದಕ್ಕಳು ಸತ್ಯ ಪ್ರಮಾಣ ಅಂಚನೆ ಕೆಲವತ್ತು ತೀರ್ಮಾನಗಳು ಪುರ ಮಲ್ತೊಂದಿತ್ತು ನಂಚಿನ ಕ್ಷೇತ್ರಗೆ ಅಪ್ಪಗಾಯಿನ ಕುರು ಎಂಕ್ಲಗೆ ತೂಯರ ತಿಕ್ಕದಿತ್ತಿಂದು ಅಯ್ಯನ ಪೊಸ್ತಾದ ನಿರ್ಮಾಣ ಮಾಡ್ಕೊಡುವಣ ಉದ್ದೇಶ ಅಡುಕರಿನ 3 ವರ್ಷದಿಂದ ಅಯ್ಯನ ಸತತ ಪ್ರಯತ್ನ ಇತ್ತೊಂಜಿ ಭಾರಿ ಪೊರ್ಲುದ ಸತ್ಯ ಚಾವಡಿ ನಿರ್ಮಾಣ ಮಾಡ್ತದ ಐತೊಟ್ಟುಗು ತರಬಾಡ್ದ ಇಲ್ಲ ಇತ್ತೆ ಭಾರಿ ಪೊರ್ಲುದ ಒಂಜಿ ನಿರ್ಮಾಣ ಆದುಂಡು. ಚಾವಡಿ ಹಾಗೂ ತರವಾಡು ಮನೆಯ ಈ ಒಂದು ಕೆಲಸ ಕಾರ್ಯಗಳು ಅಂದರೆ ಈ ತರವಾಡಿನಲ್ಲಿ ಇತಿಹಾಸ ಮರುಕಳಿಸುವ ಅಂತಹ ಒಂದು ಸಂದರ್ಭ ಆಗಿದೆ. ಇವತ್ತು ಮೊದಲಿನ ಇದರಲ್ಲಿ ಸತ್ಯಚಾವಡಿ ಹಾಗೂ ತರವಾಡು ಮನೆಯ ಈ ಒಂದು ಇದರಲ್ಲಿ ನನಗೆ ಪ್ರಶ್ನೆಚಿಂತನೆಯಲ್ಲಿ ಕಂಡುಬಂದ ಹಾಗೆ ಇವತ್ತು ಕಣ್ಣಿತ್ತಿಲು ತರವಾಡಿಗೆ ವಿಶೇಷವಾದಂತಹ ಒಂದು ಗೌರವ ಸ್ಥಾನಮಾನ ಇದೆ. ಆ ಒಂದು ಇತಿಹಾಸ ಮರುಕಳಿಸಬೇಕು ಅನ್ನುವಂಥ ನೆಲೆಯಲ್ಲಿ ಇವತ್ತು ಒಂದು ವಿಶೇಷವಾದಂಥ ಕೆತ್ತನೆಯ ಒಂದು ಕೆಲಸದ ಕಾರ್ಯಗಳ ಮೂಲಕ ಆ ವೈಭವೀಕರಣವನ್ನು ನಾವು ಈ ಒಂದು ತರವಾಡು ಮನೆ ಹಾಗೂ ಸತ್ಯಚಾವಡಿಯ ಒಂದು ಕೆಲಸ ಕಾರ್ಯದಲ್ಲಿ ನಾವು ಮಾಡಿದ್ದೇವೆ. ಅಂದರೆ ಕಂಬಗಳು ಕಲ್ಲಿನ ಕಂಬಗಳು ಹಾಗೂ ನಮ್ಮ ಮೊದಲನೇ ಇತಿಹಾಸ ಅಂತ ಹೇಳಿದರೆ ನಮ್ಮ ತರವಾಡು ಮನೆಯಲ್ಲಿ ಈ ವಜ್ರದ ಕಂಬ ಅನ್ನುವಂಥದ್ದು ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಪಡೆಯುವಂಥದ್ದು ವಜ್ರದ ಕಂಬದ ಆ ಮನೆ ತರವಾಡು ಮನೆ ಹಾಗೂ ಸತ್ಯಚಾವಡಿ ಅದು ವಿಶೇಷವಾದಂಥ ಆಕರ್ಷಣೆಯನ್ನು ನಾವು ಇವತ್ತು ಕಾಣಬಹುದು. ಸತ್ಯಚಾವಡಿ ಹಾಗೂ ತರವಾಡು ಮನೆಯ ಕೆಲಸವು ಪ್ರಶ್ನೆ ಚಿಂತನೆ ಕಂಡುಬಂದ ಹಾಗೆ ಒಂದು 3 ವರ್ಷದ ಮೊದಲೇ ಪ್ರಾರಂಭ ಆಗಿ ಪ್ರಾರಂಭದ ನಂತರದಲ್ಲಿ ಈ ಒಂದು ಆ ಸಮಯದಲ್ಲಿ ಕೊರೋನಾದ ಒಂದು ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಅಂದರೆ ಎಲ್ಲ ಕಡೆಯಲ್ಲಿ ದೇಶದಲ್ಲೇ ಈ ಒಂದು ಕೊರೋನಾದ ಮಹಾಮಾರಿಯಿಂದಾಗಿ ಎಲ್ಲ ಸಂಪರ್ಕಗಳು ಕಡಿತ ಆಗದ ಕಾರಣ ನಮಗೆ ಕೇರಳ ಕರ್ನಾಟಕದ ಗಡಿ ಭಾಗದಲ್ಲಿ ಸಂಪೂರ್ಣ ಬಂದ್ ಆಗಿತ್ತು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಜನರಿಗೆ. ಹಾಗಾಗಿ ಒಂದು ಹಂತದಲ್ಲಿ ಒಂದು 2 ವರ್ಷದಲ್ಲಿ ಆ ಕೆಲಸ ಸ್ಥಗಿತಗೊಂಡು ನಂತರ ಅಂದರೆ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಹಾಗೆ 3 ವರ್ಷದಲ್ಲಿ ಆ ಕೆಲಸ ಕಾರ್ಯವನ್ನು ಮುಗಿಸಿ ನಮ್ಮ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿತ್ತು. ಆದರೆ ಕೊರೋನಾ ಕಾರಣದಿಂದಾಗಿ 2-3 ವರ್ಷದಲ್ಲಿ ವಿಳಂಬ ಆಯಿತು. ಇದೀಗ 1 ವರ್ಷದಲ್ಲಿ ಒಂದು ಕೆಲಸ ಕಾರ್ಯಗಳು ಪೂರ್ಣಗೊಂಡು ಇದೀಗ ನಮಗೆ ಸತ್ಯಚಾವಡಿ ಹಾಗೂ ತರವಾಡು ಮನೆಯ ಗೃಹಪ್ರವೇಶ ಹಾಗೂ ಆ ತರವಾಡು ಸತ್ಯಚಾವಡಿಯ ಲೋಕಾರ್ಪಣೆ ದೈವಗಳಿಗೆ ಸಮರ್ಪಣೆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ.
ಗೂಡು ಕುಟುಂಬಸ್ಥರ ಪ್ರತಿಯೊಬ್ಬರ ಸಹಾಯ ಸಹಕಾರದಲ್ಲಿ ಇದೀಗ ಸುಸಜ್ಜಿತವಾದ ತರವಾಡು ಮನೆ, ಕೆಂಪು ಕಲ್ಲಿನಿಂದ ಅತ್ಯಾಕರ್ಷಕವಾದ ಸತ್ಯದ ಚಾವಡಿ, ಪೂರ್ವ ಸಂಪ್ರದಾಯದಂತೆ ಮಣಿಮಂಚ ನಿರ್ಮಿಸಿ ಪುನಃಪ್ರತಿಷ್ಠೆ ನಡೆಸಲು ನಿರ್ಧರಿಸಲಾಗಿದೆ. ಈ ಭಾಗದ ಅದೇ ರೀತಿ ಎಲ್ಲ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಬಂದು ಈ ಸಂಭ್ರಮವನ್ನು ವಿಜೃಂಭಣೆ ನಡೆಸಿಕೊಡಬೇಕಾಗಿ ಅನ್ನಿತಲು ತರವಾಡಿನ ಉತ್ಸವ ಕಮಿಟಿಯ ಕಾರ್ಯದರ್ಶಿಯಾದಂಥ ಶ್ರೀ ಪ್ರೇಮ್ಜಿತ್ ವಿನಮ್ರವಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ.